ಹಲೋ ಫ್ರೆಂಡ್ಸ್, ಇತ್ತೀಚೆಗಷ್ಟೇ ದರ್ಶನ್ ಅವರು ಉಮಾಪತಿಯವರು ಕಾಡೇರ ಸಿನಿಮಾದ ಟೈಟಲ್ನ ವಿಚಾರಕ್ಕೆ ಹಾಗೆ ಸಿನಿಮಾದ ಕಥೆಯ ವಿಚಾರಕ್ಕೆ ಮಾತನಾಡಿದ್ದಕ್ಕೆ ದರ್ಶನ್ ಅವರು ಯಾವ ರೀತಿ ಉತ್ತರವನ್ನು ನೀಡಿದ್ರು ಅಂತ ನೀವೆಲ್ಲ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ. ದರ್ಶನ್ ಅವರು ಈ ರೀತಿ ಮಾತನಾಡಿರುವುದು ಇದೇನು ಮೊದಲ ಬಾರಿಯಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ದರ್ಶನ್ ಅವರು ಇದೇ ರೀತಿ ಮಾತನಾಡಿ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ಆಗಿವೆ. ದರ್ಶನ್ ಅವರ ಈ ಮಾತುಗಳನ್ನು ಸಾಕಷ್ಟು ಜನ ನೋಡ್ತಾರೆ, ಈ ಮಾತುಗಳನ್ನು ಸಾಕಷ್ಟು ಜನ ಕೇಳ್ತಾರೆ. ಕೆಲವರು ದರ್ಶನ್ ಅವರು ಬದಲಾಗಬೇಕು, ಸರಿಯಾದ ರೀತಿಯಲ್ಲಿ ಮಾತಾಡಬೇಕು ಅಂತ ಹೇಳಿದರೆ ಇನ್ನೂ ಕೆಲವರು ಅವರು ಇರೋದೇ ಹಾಗೆ ಅಂತ ಸುಮ್ಮನಾಗ್ತಾರೆ. ಆದರೆ ಮತ್ತೊಂದು ಕಡೆ ದರ್ಶನ್ ಅವರ ಈ ಮಾತುಗಳಿಂದ ಅವರ ಮುಂದಿನ ಸಿನಿಮಾಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕಂದರೆ ದರ್ಶನ್ ಅವರು ಕನ್ನಡದ ಸೂಪರ್ ಸ್ಟಾರ್, ಕನ್ನಡದ ನಂಬರ್ ಒನ್ ನಟ ಅಂತಲೇ ಹೇಳ್ಬೋದು. ಈಗಿದ್ರೂ ಕೂಡ ದರ್ಶನ್ ಅವರು ಪ್ರೊಡ್ಯೂಸರ್ಗಳ ಬಗ್ಗೆ, ಡೈರೆಕ್ಟರ್ಗಳ ಬಗ್ಗೆ, ಡಿಸ್ಟ್ರಿಬ್ಯೂಟರ್ಗಳ ಬಗ್ಗೆ ಈ ರೀತಿಯಾಗಿ ಮಾತನಾಡಿದರೆ ಅವರ ಮುಂದಿನ ಸಿನಿಮಾಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ರಾಬರ್ಟ್ ಸಿನಿಮಾದ ಟೈಮ್ನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ದರ್ಶನ್ ಅವರು ತೆಲುಗಿನ ಸ್ಟಾರ್ ಡೈರೆಕ್ಟರ್ ಆಗಿರುವಂತಹ ರಾಜಮೌಳಿಯವರ ಬಗ್ಗೆ ಆಡು ಭಾಷೆಯಲ್ಲಿ ಒಂದು ಮಾತನ್ನ ಹೇಳಿದ್ರು. ಆ ಇಂಟರ್ವ್ಯೂನಲ್ಲಿ ದರ್ಶನ್ ಅವರು ಆಡು ಭಾಷೆಯಲ್ಲೇ ರಾಜಮೌಳಿಗೇನು ಎರಡು ಕೊಂಬಿದ್ಯಾ ಅಂತ ಹೇಳಿದ್ರು. ದರ್ಶನ್ ಅವರ ಈ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಯಿತು. ಸಾಕಷ್ಟು ಜನ ಆಡಿಯನ್ಸ್ಗಳು ಸೌತ್ ಇಂಡಿಯಾದಲ್ಲೇ ರಾಜಮೌಳಿಯವರು ನಂಬರ್ ಒನ್ ಡೈರೆಕ್ಟರ್, ಅವರ ಬಗ್ಗೆ ಈ ರೀತಿ ಮಾತಾಡುವುದು ಸರಿಯಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ರು. ರಾಜಮೌಳಿಯವರ ಬಾಹುಬಲಿ ಸಿನಿಮಾದ ಬಳಿಕ ಸಾಕಷ್ಟು ಜನ ಕನ್ನಡದ ಆಡಿಯನ್ಸ್ಗಳು ದರ್ಶನ್ ಅವರು ಹಾಗೂ ರಾಜಮೌಳಿಯವರ ಕಾಂಬಿನೇಷನಲ್ಲಿ ಹಿಸ್ಟಾರಿಕಲ್ ಸಿನಿಮಾ ಅಥವಾ ಪೌರಾಣಿಕ ಸಿನಿಮಾ ಬರಬೇಕು ಅಂತ ಕಾಯ್ತಾ ಇದ್ರು. ದರ್ಶನ್ ಅವರ ಈ ಒಂದು ಮಾತಿನಿಂದ ಸಾಕಷ್ಟು ಜನ ಆಡಿಯನ್ಸ್ಗಳು ಇವರಿಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬರುವುದು ಅನುಮಾನ ಅಂತ ಹೇಳಿದ್ರು. ಇನ್ನು ರಾಬರ್ಟ್ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ಉಮಾಪತಿಗೌಡ ಅವರ ವಿಚಾರದಲ್ಲಿ ಏನೆಲ್ಲ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆ ಟೈಮ್ನಲ್ಲಿ ದರ್ಶನ್ ಅವರು ಪ್ರೇಮ್ ಅವರ ಬಗ್ಗೆ ಮಾತನಾಡಿ ಸಾಕಷ್ಟು ಸುದ್ದಿ ಕೂಡ ಆಗಿತ್ತು. ಮತ್ತೆ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನಲ್ಲಿ ಸಿನಿಮಾ ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಸುದ್ದಿಗಳು ಹರಿದಾಡಿದ್ವು. ಆದರೆ ಇದೀಗ ಮತ್ತೆ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನಲ್ಲಿ ಸಿನಿಮಾ ಬರ್ತಾ ಇದೆ. ದರ್ಶನ್ ಅವರನ್ನು ತುಂಬ ಹತ್ತಿರದಿಂದ ನೋಡಿರೋರಿಗೆ ಅವರು ಯಾಕೆ ಆ ರೀತಿ ಮಾತನಾಡ್ತಾರೆ, ಯಾಕೆ ಆ ರೀತಿ ನಡೆದುಕೊಳ್ತಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಅದೇ ದರ್ಶನ್ ಅವರು ಒಬ್ಬ ವ್ಯಕ್ತಿಯನ್ನು ದೂರ ಇಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು. ಇದರಿಂದ ಅವರ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ, ಅವರ ಸಿನಿಮಾ ಕೆರಿಯರ್ಗೆ ಒಡೆತ ಬೀಳುತ್ತೆ ಅಂದರೆ ಅದನ್ನು ಸುಳ್ಳು ಅಂತಲೇ ಹೇಳ್ಬೋದು. ನೀವು ದರ್ಶನ್ ಅವರ ಸಿನಿಮಾ ಜರ್ನಿಯನ್ನು ಅಬ್ಸರ್ವ್ ಮಾಡಿದರೆ, ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ. ದರ್ಶನ್ ಅವರು ತಮ್ಮ ಸಿನಿಮಾ ಜರ್ನಿಯಲ್ಲಿ ಕೆಲವರನ್ನು ದೂರ ಇಟ್ಟಿದ್ದೇ ಒಳ್ಳೆಯದಾಗಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.